ಮಾದಿರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತ ವರ್ಷಿಣಿ ಯಶದವ್ರೆ ವರ್ಷಿನ್ ಕಾಫಿ ತರ್ತೀನಂತ ಹೋಗಿದ್ರೆ ಹಾ ಹೋಗಿದ್ದೆ ಆದ್ರೆ ಕ್ಯಾಂಟೀನ್ ಅಲ್ಲಿ ಕಾಫಿ ಚೆನ್ನಾಗಿ ಮಾಡಲ್ವಂತೆ ಅದನ್ನ ಕುಡಿದ್ರೆ ವರ್ಷಿನ್ ಏನಾದರೂ ಸಮಸ್ಯೆ ಆಗಬಹುದು ಅಂತ ಆತರ್ಲಿಲ್ಲ ಹೋಗ್ಲಿ ಬಿಡಿ ಒಳ್ಳೆ ಕೆಲಸ ಮಾಡಿದ್ರಿ ತೋಳಿದು ವರ್ಷ ಅವರ್ ಸ್ಕ್ಯಾನಿಂಗ್ ರಿಪೋರ್ಟ್ ಥ್ಯಾಂಕ್ ಯು ಸಿಸ್ಟರ್ ಇದರಲ್ಲಿ ಮಗು ಗಂಡ ಹೆಣ್ಣ ಅಂತ ಬರೆದಿರ್ತಾರೆ ಅಂತ ಕಾಣುತ್ತೆ ಇದನ್ನ ಹೇಗಾದರೂ ಮಾಡಿ ಏ ಮಾಡಿಸಬೇಕಲ್ಲ ಚಂದಲಾವ್ರೆ ಇದನ್ನ ಕೊಡಿ ಇಲ್ಲಿ ನನ್ನ ಹತ್ರ ಜೋಪಾನವಾಗಿ ಇಟ್ಕೊಂಡಿರ್ತೀನಿ ಯಶೋದವ್ರೆ ಜೋಪಾನ ಮುಂದೆ ಚೆಕಪ್ಪಿಗೆ ಬಂದಾಗ ಬೇಕಾಗುತ್ತೆ ನೀವೇನು ಯೋಚನೆ ಮಾಡಬೇಡಿ ಇದನ್ನ ಭದ್ರವಾಗಿ ಇಟ್ಟಿರ್ತೀನಿ ಹೌದು ಅಮೃತ ಎಲ್ಲಿ ಹೋದ್ಲು ನೋಡ್ಲಿಲ್ಲ ಇಲ್ಲಿ ಎಲ್ಲೋ ಹೊರಗಡೆ ಹೋದ್ಲು ಅನ್ಸುತ್ತೆ ಒಂದು ನಿಮಿಷ ಇರಿ ಎಲ್ಲಿ ಹೋದ್ಲು ಅಂತ ನೋಡ್ತೀನಿ ಇದರಲ್ಲಿ ಮಕ್ಕಳು ಗಂಡೋ ಹೆಣ್ಣೋ ಅಂತ ಏನು ಬರದೇ ಇಲ್ವಲ್ಲ ಏನ್ ಮಾಡೋದು ಯಾರಿಗಾದರೂ ಕೇಳಬೇಕು ಅತ್ತೆ ನೀವೇ ನೋಡಿದ್ರಲ್ಲ ವರ್ಷಕಂಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಚಿಕ್ಕಮ್ಮ ಅದೆಷ್ಟು ಖುಷಿ ಪಟ್ರು ಅಂತ ಅವರು ವರ್ಷಕನ್ನ ತುಂಬಾ ಹಚ್ಚಿಕೊಂಡಿದ್ದಾರೆ ವರ್ಷಕ ಯಾವಾಗಲೂ ಜೊತೆನೆ ಇರಲಿ ಅಂತ ಆಸೆ ಪಡ್ತಾರೆ ಅಂದ್ರೆ ನೀನು ಹೇಳ್ತಾ ಇರೋದೇನು ತಾಯಿ ಮಗಳು ಒಟ್ಟಿಗೆ ಕಾಲ ಕಳೆಯಲಿ ಅಂತನಾ ಹೌದು ಅತ್ತೆ ಈ ಸಮಯದಲ್ಲಿ ಅವರ ಇಬ್ಬರನ್ನ ದೂರ ಮಾಡೋದು ಸರಿಯಲ್ಲ ಅನ್ಸುತ್ತೆ ಅಲ್ಲಿ ಚಿಕ್ಕಮ್ಮ ಕೊರುಕ್ತಾರೆ ಇಲ್ಲಿ ವರ್ಷಕನು ಕೊರುಕ್ತಾಳೆ ವರ್ಷಕ ಮೂರು ಮೂರು ದಿನಕ್ಕೆ ಚಿಕ್ಕಮ್ಮನ ನೋಡಕ್ಕೆ ಹೋದ್ರೆ ವಿನಯ್ ಅವರು ಹಿಂಸೆ ಪಡ್ತಾರೆ ಇದೆಲ್ಲ ವರ್ಷಕನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ಅತ್ತೆ ಚಿಕ್ಕಮ್ಮ ನಮ್ಮ ಮನೆಗೆ ಬಂದು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಚಚ್ಚ ಇಲ್ಲ ಅಮೃತ ನೀನು ಹೇಳ್ತಾ ಇರೋದು ಸರಿಯಾಗಿ ಇದೆ ಈಗಲೇ ನಾನು ಕೆಟ್ಟವಳು ವರ್ಷನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಆರೋಪ ಇದೆ ಮುಂದೆ ಅವಳಿಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಅದು ನನ್ನ ತಲೆ ಮೇಲೇನೆ ಬರುತ್ತೆ ಸಾಲದಕ್ಕೆ ಎಷ್ಟು ದಿನ ಅಂತ ಹಠ ಸಾಧಿಸೋದು ನಿಮ್ಮ ಚಿಕ್ಕಮ್ಮ ಅಂತೂ ತಪ್ಪನ್ನು ತಿದ್ದುಕೊಳ್ಳಲ್ಲ ನಮ್ಮ ಪ್ರತಿಷ್ಠೆ ಹಠದಿಂದ ವರ್ಷನ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು ಹಳೆಯದನ್ನು ಮರೆಯೋದಕ್ಕೆ ಇದೇ ಸರಿಯಾದ ಸಮಯ ವರ್ಷನಿಗಿಂತ ನನ್ನ ಹಠ ದೊಡ್ಡದಲ್ಲ ಅದೂ ಇಲ್ಲದೆ ದೇವರ ಮುಂದೆ ಕೇಳಿದ್ಯಾ ಇಲ್ಲ ಅಂದರೆ ನಾನು ಚಿಕ್ಕವಳಾಗ್ಬಿಡ್ತೀನಿ ಆ ದೇವರು ನನ್ನನ್ನು ಕ್ಷಮಿಸಲ್ಲ ಅಮೃತ ನಿನ್ನ ಇಷ್ಟದ ಪ್ರಕಾರನೇ ನಿಮ್ಮ ಚಿಕ್ಕಮ್ಮ ಬಂದು ಹೋಗ್ತಾ ಇರಲಿ ಈಗ ನಿನಗೆ ಸಂತೋಷನಾ ಹಾ ಅತ್ತೆ ಅತ್ತೆ ನೀವು ತುಂಬ ಒಳ್ಳೆಯವರು ಆದರೆ ನಿಮ್ಮ ಒಳ್ಳೆತನನ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ ಪರವಾಗಿಲ್ಲ ಬಿಡಮ್ಮ ಎಲ್ಲದಕ್ಕೂ ಟೈಮ್ ಬರಬೇಕು ಬೆಂಕಿಯಲ್ಲಿ ಸುಟ್ಟಾಗಲೇ ಚಿನ್ನ ಶುದ್ಧ ಆಗೋದು
ನಡಿ. ಈ ವಿಷಯ ಚಿಕ್ಕಮ್ಮ ಅಕ್ಕಂಗೆ ಗೊತ್ತಾದ್ರೆ ಅದೆಷ್ಟು ಸಂತೋಷ ಪಡ್ತಾರೋ. ಈ ವಿಷಯನ ಅತ್ತೆನೇ ಅವರಿಗೆ ಹೇಳಿ. ಡಾಕ್ಟ್ರ್ ಇಲ್ಲೇ ಇದ್ದಾರೆ ಅನ್ಸುತ್ತೆ. ವರ್ಷನ್ ಗುಟ್ಟೋ ಮಕ್ಕಳು ಗಂಡೋ ಹೆಣ್ಣೋ ಅಂತ ಅವ್ರನ್ನೇ ಕೇಳಿಬಿಡ್ತೀನಿ. ನಮಸ್ಕಾರ ಡಾಕ್ಟರ್. ಒಳಗೆ ಬರ್ಬೋದಾ? ಬನ್ನಿ ಹೇಳಿ. ಡಾಕ್ಟ್ರೇ, ಅದು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಅದೇನು ಕೇಳಿ? ಏನಿಲ್ಲ, ಅದು ಎಕ್ಸ್ಕ್ಯೂಸ್ ಮೀ. ಹಲೋ, ಎಸ್, ಡಾಕ್ಟರ್ ಸಂಜನಾ ಸ್ಪೀಕಿಂಗ್. ಹೌದು, ಹಾಂ, ಶುಭಾ ಅನ್ನೋರು ಬಂದಿದ್ರು, ನಾನೇ ಚೆಕಪ್ ಮಾಡಿದೆ. ಯಾವ ತೊಂದರೆನೂ ಇಲ್ಲ. ವಾಟ್, ಎಂಥ ಮಗು ಅಂತ ಹೇಳಬೇಕಾ? ನಿಮಗೆ ಬುದ್ಧಿ ಏನಾದರೂ ಇದೆಯೇನ್ರಿ? ಹುಟ್ಟೋ ಮಗು ಲಿಂಗ ಪತ್ತೆ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ. ಹಾಗೆಲ್ಲ ಹೇಳೋ ಆಗಿಲ್ಲ. ನಿಮ್ಮ ತಾಯಿ, ನಿಮ್ಮ ಹೆಂಡತಿ ಎಲ್ಲ ಇನ್ನೇ ಅಲ್ವಾ? ಹುಟ್ಟೋ ಮಗು ಹೆಣ್ಣಾದ್ರೇನು ಗಂಡಾದ್ರೇನು ಎರಡೂ ಒಂದೇ. ಮತ್ತೆ ಈ ಥರ ಫೋನ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಇಡ್ರಿ ಫೋನು. ಈ ಜನಕ್ಕೆ ಸ್ವಲ್ಪನೂ ಬುದ್ಧಿ ಇಲ್ಲ. ಹೆಣ್ಮಗುನ ಯಾಕಿಷ್ಟು ದ್ವೇಷಿಸ್ತಾರೋ? ಅತ್ತೆ ಏನಾದರೂ ನನ್ನ ಎದುರು ಬಂದು ಕೇಳಿದ್ರೆ ನಾನೇ ಪೊಲೀಸಿಗೆ ಇಟ್ಕೊಟ್ಬಿಡ್ತಿದ್ದೆ. ಸಾರಿ, ಹೇಳಿ. ಡಾಕ್ಟ್ರೇ, ಅದು ಏನಿಲ್ಲ, ಅದು ನನ್ನ ಮಗಳು ವರ್ಷ ಎರಡು ಮಕ್ಕಳಿಗೆ ತಾಯಿ ಹಾಕಿದಾಳಲ್ವಾ, ತೊಂದರೆ ಏನೂ ಇಲ್ವಾ? ಎರಡು ಮಕ್ಕಳು ಚೆನ್ನಾಗಿವೆ ಅಂತ ಕೇಳಕ್ ಬಂದೆ. ಏನೂ ತೊಂದರೆ ಇಲ್ಲ, ಯಾವ ಅಬ್ನಾರ್ಮಾಲಿಟಿನೂ ಇಲ್ಲ. ಎರಡೂ ಭ್ರೂಣಗಳು ನಾರ್ಮಲ್ ಆಗೇ ಇವೆ. ಅವಾಗವಾಗ ಚೆಕಪ್ ಮಾಡಿಸ್ತೀರಿ, ಯಾವ ಆತಂಕನೂ ಬೇಡ. ಸರಿ ಡಾಕ್ಟರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನು ಬರ್ತೀನಿ. ನಾನೇನಾದರೂ ವರ್ಷಂಗೆ ಎಂಥ ಮಕ್ಕಳು ಹುಡ್ತವೆ ಅಂತ ಕೇಳಿದಿದ್ರೆ ಈ ವಮ್ಮನನ್ನ ಜೈಲಿಗೆ ಹಾಕಿಸ್ಬಿಡ್ತಿದ್ಲು ಅನ್ಸತ್ತೆ. ಸದ್ಯ ಬಚಾವಾದೆ. ಹೇಗಾದರೂ ಮಾಡಿ ವರ್ಷಂಗೆ ಎಂಥ ಮಕ್ಕಳು ಹುಡ್ತವೆ ಅಂತ ತಿಳ್ಕೋಬೇಕು. ಡಾಕ್ಟ್ರಿಗೆ ಬಿಟ್ರೆ ಯಾರಿಗೆ ಗೊತ್ತಿರತ್ತೆ ಈ ವಿಷಯ? ಹಾಂ, ಅವ್ರ ಜೊತೆಯಲ್ಲಿರೋ ನರ್ಸ್ಗಳಿಗೆ ಗೊತ್ತಿರತ್ತೆ. ಅವ್ರನ್ನ ನೇರವಾಗಿ ಕೇಳೋದು ಹೇಗೆ? ಅವರು ಡಾಕ್ಟರ್ ಥರ ಗುರ್ರ ಅಂದ್ಬಿಟ್ಟು ನನ್ನ ಕಮ್ಮಿ ಹೆಂಚಾಗಿ ಮಾಡಿಬಿಟ್ರೆ ಏನು ಗತಿ? ಈಗ ಬಿ ಪಿ ಹೇಗಿದೆ? ನಾರ್ಮಲ್ ಆಗಿದೆ. ಇವ್ರಿಗೆ ಯಾವ ತೊಂದರೆನೂ ಇಲ್ಲ. ಇವ್ರು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಡೆಲಿವರಿ ಕೂಡ ನಾರ್ಮಲ್ ಆಗೇ ಆಗ್ಬೋದು. ಏನಿದು, ದುಡ್ಡು ಯಾಕೆ ಕೊಡ್ತಾ ಇದ್ದೀರಾ? ತಿಳ್ಕೊಬಿಡಿ, ನಮ್ಮ ಸೊಸೆನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಒಳ್ಳೆ ಸುದ್ದಿ ಕೊಟ್ಟಿದ್ದೀರಾ. ನಮ್ಮ ಗ್ರ್ಯಾಟಿಟ್ಯೂಡ್ನ ಹೇಗೆ ತೋರಿಸ್ಬೇಕು ಅಂತ ಗೊತ್ತಾಗಲಿಲ್ಲ. ನಮ್ಮ ಖುಷಿಗೋಸ್ಕರ ಕೊಡ್ತಾ ಇದ್ದೀವಿ, ತಗೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್, ನಿಮ್ಮ ಸೊಸೆಗೆ ಒಳ್ಳೇದಾಗಲಿ. ವಿನಯ್, ನಾನು ಹೋಗಿ ಸ್ವೀಟ್ ತಗೊಂಡು ಬರ್ತೀನಿ. ಪರವಾಗಿಲ್ಲ ಚಿಕ್ಕಮ್ಮ, ನಾನೇ ತಗೊಂಡ್ಬರ್ತೀನಿ. ನೀನು ನಿನ್ನ ಹೆಂಡತಿ ಪಕ್ಕದಲ್ಲೇ ಇರು, ನಾನು ಡ್ರೈವರ್ಗೆ ಹೇಳಿ ತರಿಸ್ತೀನಿ. ಶಕುಂತಲಾ, ಮನೆಯವ್ರಿಗೆ ವಿಷಯ ತಿಳಿಸ್ತೀಯಾ? ಹ್ಞೂ, ತಿಳಿಸಿದೆ. ಇಬ್ಬರು ತುಂಬ ಖುಷಿಪಟ್ಟರು, ಇಲ್ಲಿಗೆ ಬರ್ತೀವಿ ಅಂದರು. ನಾನೇ ಬೇಡ,
ಅವಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿದೆ. ಬರ್ತೇನೆ. ಸರಿ. ನರ್ಸ್ಗಳನ್ನ ಕೇಳಕ್ಕೆ ಧೈರ್ಯನೂ ಬರ್ತಿಲ್ಲ, ಯಾವ ಉಪಾಯನೂ ಹೊಳಿತಿಲ್ಲ. ವರ್ಷಕ್ಕೆ ಎಂತ ಮಕ್ಕಳು ಹುಟ್ಟುತ್ತವೆ ಅಂತ ಹೇಗ್ ತಿಳ್ಕೊಳ್ಳೋದು? ನೇರವಾಗಿ ಕೇಳಿದ್ರೆ ನನ್ನ ಪರಿಚಯ ಸಿಕ್ಕೋಗುತ್ತೆ. ಹಾ, ಬದ್ಕೊಟ್ರೆ ಇಲ್ಲ ಇಲ್ಲ, ಅದು ಅಪಾಯನೇ. ಅನುಮಾನ ಬಂದು ಕೈ ಬರವಣಿಗೆ ಪರೀಕ್ಷೆ ಮಾಡಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಮತ್ತೇನ್ ಮಾಡೋದು? ಸಿಕ್ತು ಉಪಾಯ. ಆರು ಗಂಡು ಮಕ್ಕಳಿಗೆ ಜನ್ಮ ನೀಡಿದ ತಾಯಿ. ಗಂಡು ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ಆರು ಗಂಡು ಮಕ್ಕಳಿಗೆ ಜನ್ಮ ನೀಡಿದ ತಾಯಿ. ಗಂಡು ಕುಡಿದು ಬಂದ ಗಂಡನನ್ನ ಮನೆಯಿಂದ ಆಚೆ ದಬ್ಬಿದ ಹೆಂಡತಿ. ಗಂಡ Thank you.
ವರ್ಷಕ ಯಾಕೆ ಹೇಳ್ತಿದ್ಯಾ ಹಾಗೆ ಮಲ್ಕೊ ವಿನಯ್ ಮಲ್ಗೆ ಮಲ್ಗೆ ಬೋರ್ ಅನಿಸ್ತಿದೆ ಮನೆಗೆ ಹೋಗೋಣ ವಾ ಇನ್ನು ಡಿಸ್ಚಾರ್ಜ್ ಆಗಬೇಕಲ್ಲ ವರ್ಷ ಶಕುಂತಲೆಯಲ್ಲಿ ಹೊರಗಡೆ ಸಿಹಿ ಅನಿಸ್ತಾ ಇದ್ದಳಮ್ಮ ಅಮ್ಮ ಎಲ್ಲೋದ್ಲು ಚಿಕ್ಕಮ್ಮ ತುಂಬಾ ಹೊತ್ತಿಂದ ಕಾಣ್ತಿಲ್ಲ ವರ್ಷಕ ಹೌದಾ ಎಲ್ಲಿ ಹೋದ್ಲು ಅಮ್ಮ ವಿನಯ್ ಡಾಕ್ಟರ್ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ ಅಣ್ಣ ಕೇಳಕ್ಕೆ ಹೋಗಿದಾನೆ ನೀನು ಆರಾಮಾಗಿ ರೆಸ್ಟ್ ಮಾಡು ಓಕೆ ವರ್ಷನ ನೋಡಿದ ನರ್ಸ್ ಕೈಗೆ ತಲುಪಿಸಿಬಿಟ್ರೆ ಅವಳು ಇದನ್ನ ಶಕುಂತಲಾ ದೇವಿನೇ ಕಳಿಸಿರೋದು ಅನ್ಕೋತಾಳೆ ಎಂತ ಮಗು ಅಂತ ಸುಲಭವಾಗಿ ಗೊತ್ತಾಗೋಗುತ್ತೆ ಆಹಾಹಾ ಯಶೋದಾ ಎಂತ ತಲೆ ನಿಂದು ಹೋಗ್ಬಿಟ್ರೆ ನನ್ನ ಮುಖ ಗೊತ್ತಾಗುತ್ತೆ ಏನ್ ಮಾಡ್ಲಿ ಬರ್ತಿದ್ದಾಳೆ ಈಗಲೇ ಚಿಟಿ ನೋಡಿ ಕೊಟ್ಬಿಡ್ತೇನೆ ಸಾರಿ ಯಾರು ಇದನ್ನ ಕಳಿಸಿದ್ದು ಕಳ್ಸಿರೋದಾ ಕೆಲಸ ಆದಾಗೆ ಇವಳು ಶಕುಂತಲಾ ದೇವಿಗೆ ವರ್ಷನ್ ಹೋಟೆಲ್ ಇರೋದು ಎಂತ ಮಕ್ಕಳು ಅಂತ ಹೇಳೇ ಹೇಳ್ತಾಳೆ ಇವಳು ಹಿಂದೆ ಬಿದ್ದು ಅದನ್ನ ಕೇಳಿಸ್ಕೊಂಡ್ಬಿಟ್ರೆ ಆಯ್ತು